ಕರ್ನಾಟಕ ಯೂಟ್ಯೂಬ್ ತುಂಬ ಗಲೀಜು ಜಾಗ ಅಂದರೆ ತುಂಬ ಚೆನ್ನಾಗಿಲ್ದೇ ಇರೋ ಜಾಗ ಅಂದರೆ ನನಗೆ ಬೇಜಾರಾಗುತ್ತೆ. ಇಲ್ಲಿರೋಂತಹ ಮಂಗಳ ಮುಖ್ಯರು ಹೇಗೆ ಮಾತಾಡ್ತಾ ಇದ್ರು ಅಂತ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಗುರು, ಮತ್ತೊಂದು ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಇವತ್ತು ಶಿವಾಜಿ ಗ್ರೌಂಡಿನ ಮೆಟ್ರೋ ಸ್ಟೇಷನ್ನಲ್ಲಿ ಇದ್ದೀವಿ ನಾವು. ಇದೀನಿ ಅಂದರೆ ಗಾಂಧೀಜಿ ಪ್ರತಿಷ್ಠೆ ಮಾಡಿರುವಂತಹ ಒಂದು ದೇವಸ್ಥಾನ, ಗಾಂಧೀಜಿ ಉದ್ಘಾಟನೆ ಮಾಡಿರುವಂತಹ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. 1939 ಗಾಂಧೀಜಿಯವರು ಇದನ್ನು ಉದ್ಘಾಟನೆ ಮಾಡಿದರು. ಅದು ಎಲ್ಲಿ ಏನು ದೇವಸ್ಥಾನ ಅಂತ ತೋರ್ಸಕ್ಕೆ ಹೋಗ್ತೀನಿ. ಡೆಲ್ಲಿ ಅಂದರೆ ಫುಲ್ಲು ಇತಿಹಾಸ ಇರುವಂತಹ ರಾಜ್ಯ. ಇಲ್ಲಿ ತುಂಬಾ ಬ್ರಿಟಿಷ್ ಇರಬೇಕಾದ್ರೆ ಮಾಡಿರುವಂತಹ ಒಂದು ಜಾಗಗಳು, ಬ್ರಿಟಿಷ್ ಇರಬೇಕಾದ್ರೆ ಅವ್ರ ಮುಂದೆನೇ ಕಣ್ಣು ಮುಂದೆನೇ ಮಾಡಿರುವಂತಹ ಪ್ರತಿಷ್ಠೆಗಳು, ದೇವಸ್ಥಾನ ಉದ್ಘಾಟನೆಗಳು ಎಲ್ಲ ತುಂಬ ಇದೆ. ಅದರಲ್ಲಿ ಒಂದು ದೇವಸ್ಥಾನ ತೋರ್ಸಕ್ಕೆ ಹೋಗ್ತಾ ಇದ್ದೀನಿ. ಯಾವ ದೇವಸ್ಥಾನ ಅಂತ ನೋಡಿರೋಂತ ಬನ್ನಿ. ಮೆಟ್ರೋ ಸ್ಟೇಷನ್ ಮುಂದೆ ಇದೇನೋ ಹಣ್ಣಿಟ್ಟಿರ ಗಡ್ಡೆ. ಓ ಇದು ಇದು ಹಿಂದಿ ಮೇಕೆ ಸಕರ್ಕಂದಿ ಸಕರ್ಕಂದಿ ಗೆಣಸನ್ನ ಇಲ್ಲಿ ಈ ತರ ನಿಂಬೆಹಣ್ಣು ಇದೆಲ್ಲ ಕೊಡ್ತಾರೆ. ಕಿತ್ನ ಬಾಯಿ ಫಿಫ್ಟಿ ಓಕೆ ಓಕೆ. ಒಂದು ಪ್ಲೇಟ್ ಬಂದ್ಬಿಟ್ಟು 40 ರೂಪಾಯಿ ಅಂತ ಕಟ್ಕೊಡ್ತೇನೆ ಕಟ್ಕೊಡ್ತಾರೆ. ಅದೇನೋ ಮೆಣಸಿನ್ಕಾಯಿ ಹಾಕ್ತಾರೆ, ನಿಂಬೆಹಣ್ಣು ಹಾಕಿ ಕೊಡ್ತಾರೆ. ನಮಗೆ ಮುಂಚೆನೆ ಬೆಂಗಳೂರಲ್ಲಿ ಇದ್ರೆ ಇರ್ತೀನಲ್ಲ. ನಾನು ನೋಡಿರೋದ್ರ ಸ್ಟೇಟ್ಗಳಲ್ಲಿ ನಾನು ನೋಡಿರೋಂತಹ ಜಾಗದಲ್ಲಿ ತುಂಬ ಗಲೀಜು ಜಾಗ ಅಂದರೆ ತುಂಬ ಚೆನ್ನಾಗಿಲ್ದೇ ಇರೋ ಜಾಗ ಅಂದರೆ ನನಗೆ ಬೇಜಾರಾಗುತ್ತೆ ನಮ್ಮ ಇಂಡಿಯಾ ಬಗ್ಗೆ ಈ ಥರ ಮಾತಾಡೋದಕ್ಕೆ. ಇಲ್ಲಿ ಎರಡು ಥರ, ಓಲ್ಡ್ ಡೆಲ್ಲಿ ನ್ಯೂ ಡೆಲ್ಲಿ ಅಂತ. ಓಲ್ಡ್ ಡೆಲ್ಲಿ ತುಂಬಾ ಗಲೀಜು, ಸಿಕ್ಕಾಪಡೆ ಗಲೀಜು, ಮೆಟ್ರೋ ಸ್ಟೇಷನ್ ಸರಿಗೆ ವರ್ಕ್ ಆಗಲ್ಲ ಈ ಥರ ಇದು. ನ್ಯೂ ಡೆಲ್ಲಿನೂ ಅಷ್ಟೊಂದು ಚೆನ್ನಾಗಿಲ್ಲ. ಹಾಯ್ ಕರ್ನಾಟಕ. Hi. I am Delhi. You are from Delhi? Yeah. Okay. How many are there? Vlog bana rahe ho? Vlog. Vlog bana YouTube mein. Acha acha. Okay. Kashish Kashish Mahi Kaira. Okay. Name hamari thi. Okay. I am trans girl. Trans girl. Yeah. Skinner. Oh, okay. Okay. Bye. 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 Nice to meet you. Thank you. Nice to meet you. How you know English? Yeah, yeah, I know English. Bye. ಥ್ಯಾಂಕ್ ಯು. ಈ ಥರ ಸಿಕ್ಕಾಪಡೆ ಫ್ರೆಂಡ್ಲಿ. ನ್ಯೂ ಡೆಲ್ಲಿ ಆಲ್ಮೋಸ್ಟ್ ಗಲೀಜೆ, ಓಲ್ಡ್ ಡೆಲ್ಲಿನೂ ಗಲೀಜೆ, ಸರಿಗೆ ಮೈಂಟೈನ್ ಮಾಡ್ತಾಯಿಲ್ಲ. ಬೇರೆ ಕಡೆಯಿಂದ ಬಂದು ವ್ಲಾಗ್ಗಳನ್ನು ಮಾಡೋದು ತುಂಬ ಜನ ಇರ್ತಾರೆ. ಅವ್ರುಗಳೆಲ್ಲ ಇಲ್ಲಿ ಬಂದುಬಿಟ್ರೆ ಇಂಡಿಯಾನ ಒಂದೇ ಒಂದು ಸೆಕೆಂಡಲ್ಲಿ ಜರ್ಜ್ ಮಾಡಿಬಿಡ್ತಾರೆ. ನಮ್ಮ ಬೆಂಗಳೂರಲ್ಲಿ ಸಾಕಾದಾಗಿದೆ ಮೆಟ್ರೋ, ಒಪ್ಕೊತೀನಿ. ಬಿಕಾಸ್ ಏನು ಅಂದರೆ ಇಲ್ಲಿರೋ ಮೆಟ್ರೋ ಬಂದುಬಿಟ್ಟು ಹಳೇದು, ಬೆಂಗಳೂರಿಗಿಂತ ಹಳೇದು. ಸೊ ಬೆಂಗಳೂರು ಹೊಸ ಮೆಟ್ರೋ, ಸೊ ಹೊಸ ಟೆಕ್ನಾಲಜಿ ಇರುತ್ತೆ. ಆದರೂ ಕೂಡ ಇಲ್ಲಿ ನನಗೆ ಮೆಟ್ರೋನೂ ಇಷ್ಟ ಆಗಿಲ್ಲ. ಟೋಟಲಿ ಡೆಲ್ಲಿ ಅಷ್ಟು ಕ್ಲೀನ್ ಇಲ್ಲ. ಇದನ್ನೆಲ್ಲ ನೋಡಿ ಅನಿಸುತ್ತೆ ನಮ್ಮ ಬೆಂಗಳೂರು ನೋಡಿದ್ರೆ ಆಲ್ರೆಡಿ ಡೆವಲಪ್ಡ್ ಅನಿಸುತ್ತೆ, ಬಟ್ ಇಲ್ಲಿ ಡೆಲ್ಲಿ ನೋಡಿದ್ರೆ ಇನ್ನೂ ಡೆವಲಪಿಂಗೆ. ಡೆಲ್ಲಿಯಲ್ಲಿ ಮೆಟ್ರೋ ಸ್ಟೇಷನ್ ಎಲ್ಲ ಕಡೆ ಇರುತ್ತೆ. ಮೆಟ್ರೋ ಸ್ಟೇಷನ್ ಅಂದರೆ ಡೆಲ್ಲಿಯಲ್ಲಿ ಓಡಾಡೋದಕ್ಕೆ ತುಂಬ ಯೂಸ್ ಆಗುವಂಥದ್ದು ಮೆಟ್ರೋ. ಅದ್ರ ಜೊತೆಗೆ ಮೆಟ್ರೋ ಸ್ಟೇಷನ್ ಈಚೆನೆ ನಿಮ್ಗೆ ಎಲೆಕ್ಟ್ರಿಕ್ ಗಾಡಿ ಮತ್ತು ಈಗ ಸೈಕಲ್ ತೊಳ್ಕೊಂಡು ಹೋಗ್ತಾರಲ್ಲ ಅವರೆಲ್ಲ ಇರ್ತಾರೆ. 20 ರೂಪಾಯಿ ಅಷ್ಟೇ. 10 ಕಿಲೋಮೀಟ್ರಲ್ಲಿ 500 ಮೀಟ್ರಲ್ಲಿ ಎಷ್ಟೇ ಮೀಟ್ರ್ ಇದ್ದರೂ 20 ರೂಪಾಯಿ ಮಿನಿಮಮ್ ಕೊಡಲೇಬೇಕು 20 ರೂಪಾಯಿ. ಸೊ ಇವಾಗ ಆ ದೇವಸ್ಥಾನಕ್ಕೆ ಹೋಗೋಣ ಬನ್ನಿ. ಕೊನೆಗೂ ಬಂದೇ ಬಿಟ್ವಿ ಈ ದೇವಸ್ಥಾನಕ್ಕೆ. ಈ ದೇವಸ್ಥಾನದ ಹೆಸರು ಬಂದ್ಬಿಟ್ಟು ಬಿರ್ಲಾ ಮಂದಿರ್. ಹೈದರಾಬಾದಲ್ಲೂ ಈ ದೇವಸ್ಥಾನ ಇದೆ, ಬಿರ್ಲಾ ಮಂದಿರ್ ಹೈದರಾಬಾದಲ್ಲೂ ಇದೆ. ಸೊ ಇದು ಡೆಲ್ಲಿಯಲ್ಲಿರುವಂತಹ ಬಿರ್ಲಾ ಮಂದಿರ ದೇವಸ್ಥಾನವನ್ನು ಒಂದು 5 ವರ್ಷಗಳ ಕಾಲ ಕಟ್ಟಿರುವಂಥದ್ದು. ಇದಾದಮೇಲೆ ಇದನ್ನು ಗಾಂಧೀಜಿಯವರು ಉದ್ಘಾಟನೆ ಮಾಡಿದರು. ಅದು ಸ್ವಾತಂತ್ರ್ಯ ಬರೋದಕ್ಕೆ ಮುಂಚೆ ಬ್ರಿಟಿಷರ ಮುಂದೆ ಇದನ್ನು ಉದ್ಘಾಟನೆಯನ್ನು ಮಾಡಿದರು. ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ದೊಡ್ಡದಾಗಿದೆ ಅಂತ. ಯಾರೇ ಡೆಲ್ಲಿಗೆ ಬರ್ತಿರೋ, ಇಲ್ಲಿ ಪಾರ್ಕಿಂಗ್ ಏರಿಯಾನೂ ಇದೆ. ಪಾರ್ಕಿಂಗು ಕಾರೆಲ್ಲ ತರಕ್ಕೆ ಹೋಗ್ಬಿಡಿ, ಆರಾಮ್ಸೆ ಇದರಲ್ಲಿ ಓಡಾಡಿ. ಎಲೆಕ್ಟ್ರಿಕ್ ಗಾಡಿ ಅಲ್ಲಿ ಇಲ್ಲಿ ತುಂಬಾ ಚೀಪು, 40 ರೂಪಾಯಿ 50 ರೂಪಾಯಿಗೆಲ್ಲ ಬರ್ತಾರೆ. ಆಯ್ಬೋಲು
ಎಲ್ಲಿಂದ್ರೂ ಮಕ್ಕಳನ್ನೆಲ್ಲ ಟ್ರಿಪ್ಪಿಗೆ ಕರ್ಕೊಂಡ್ಬಿಡ್ತಾರೆ ಆರಾಮಾಗಿ. ಇಲ್ಲಿ ಇದು ಚಪ್ಪಲಿ ಬಿಡುವಂತಹ ಜಾಗ, ಒಳಗಡೆ ಚಪ್ಪಲಿ ಬಿಡೋದಕ್ಕೆ ಜಾಗ ಇಲ್ಲ, ಅದಕ್ಕೆ ಇಲ್ಲೇ ಚಪ್ಪಲಿಯನ್ನು ಬಿಡಬೇಕು. ಚಪ್ಪಲಿ ಬಿಡೋದಕ್ಕೆ ಏನು ಕ್ಯೂ ಬಿಡು? ನಮ್ಮ ಕಡೆ ಎಲ್ಲ ಖಾಕಿ ಡ್ರೆಸ್ ಹಾಕೊಂಡಿರ್ತಾರೆ ಪೊಲೀಸವರು. ಇಲ್ಲಿ ನೋಡಿ ಹೇಗಿರ್ತಾರೆ ಪೊಲೀಸವರು ಅಂತ. ಸರ್ ಒಂದು ಏಕ್ ವಿಡಿಯೋ ಮೇರಾ ಬೆಂಗಳೂರು ಮೇ ಖಾಕಿ ಕಲರ್ ಪೊಲೀಸ್ ಬೆಂಗಳೂರು ವೈಟ್ ಕಲರ್ ಶರ್ಟ್ ಸೇಮ್ ಪ್ಯಾಂಟ್ ಸೇಮ್ ಟ್ರಾಫಿಕ್ ಪೊಲೀಸ್ ಟ್ರಾಫಿಕ್ ಪೊಲೀಸ್ ಮೇ ಬ್ರೌನ್ ಖಾಕಿ ಕಲರ್ ಪ್ಯಾಂಟ್ ವೈಟ್ ಕಲರ್ ಶರ್ಟ್ ಪೊಲೀಸ್ ಪೂರ ಖಾಕಿ ಓಕೆ ಟ್ರಾಫಿಕ್ ಪೊಲೀಸಿನ ಪೊಲೀಸ್ಗಳು ಡ್ರೆಸ್ ಅದು. ದಯವಿಟ್ಟು ಕ್ಷಮಿಸ್ಬೇಕು ಎಲ್ಲರೂ ಕೂಡ. ಇಲ್ಲಿ ಕ್ಯಾಮ್ರಾ ಅಲೋ ಮಾಡೋದಿಲ್ಲ, ಯಾವುದು ಫೋನು ಕ್ಯಾಮ್ರಾ ಏನು ಅಲೋ ಮಾಡೋದಿಲ್ಲ. ಇಲ್ಲಿ ಫ್ರೀಯಾಗಿ ನಿಮಗೆ ಚಪ್ಪಲಿ ಮತ್ತು ಇಡೋದಕ್ಕೆ ಜಾಗ ಇರುತ್ತೆ. ಈ ಬಿರ್ಲಾ ಮಂದಿರ ತುಂಬ ಅದ್ಭುತವಾಗಿರುವಂತಹ ಜಾಗ. ಬಿರ್ಲಾ ಮಂದಿರ ಯಾರು ಕಟ್ಸಿದ್ದು? ಬಿರ್ಲಾ ಅಂದ್ಬಿಟ್ಟು ಫ್ಯಾಮಿಲಿ ಒಂದಿದೆ, ಇವಾಗಲೂ ಕೂಡ ಅವರದು ಬಿಸ್ನೆಸ್ಗಳು ತುಂಬ ಇದೆ ಬಿರ್ಲಾ ಅಂತ. ಅವರು ಕಟ್ಸಿರುವಂತಹ ಇದು ದೇವಸ್ಥಾನ. ಈ ಬಿರ್ಲಾ ಮಂದಿರ ಲಕ್ಷ್ಮೀ ನಾರಾಯಣ ಇರುವಂತಹ ದೇವಸ್ಥಾನ, ಲಕ್ಷ್ಮೀನಾರಾಯಣ ದೇವರುಗಳಿಗೆ ಮಾಡಿಸಿರುವಂತಹ ದೇವಸ್ಥಾನ, ಅವ್ರಿಗೋಸ್ಕರ ಕಟ್ಸಿರುವಂಥ ದೇವಸ್ಥಾನ. ಎಷ್ಟು ಅದ್ಭುತವಾಗಿದೆ ಅಂದರೆ ಇಲ್ಲಿ ದೇವಸ್ಥಾನ ಒಳಗಡೆ ಮರದ ಗಂಟೆ ಇರುವಂಥದ್ದು. ಬಂದಮೇಲೆ ಈ ದೇವಸ್ಥಾನನ ಮಿಸ್ ಮಾಡಲೇಬಾರ್ದು. ಮತ್ತೊಂದು ವಿಷಯ, ಡೆಲ್ಲಿಯ ಎಲ್ಲ ದೇವಸ್ಥಾನ ಆಗಿರ್ಬೋದು ಎಲ್ಲನೂ ಕೂಡ, ಇವಾಗ ರೆಡ್ ಫೋರ್ಟು ಎಲ್ಲ ಕೂಡ ಎಲ್ಲ ವೈಟು ಮತ್ತು ರೆಡ್ಡಿನ ಕಲ್ಲಿನಲ್ಲಿ ಕಟ್ಟಿರುವಂತಹ ಕಟ್ಟಡಗಳು ತುಂಬಾ ಅಟ್ರ್ಯಾಕ್ಟಿವು. ರೆಡ್ ಅಂದಿದ ತಕ್ಷಣ ನಾವು ಕುಂಕುಮದ ಕಲರು ಅಂದರೆ ನಾವು ಇಟ್ಕೊತೀವಲ್ಲ ಕುಂಕುಮ, ಅದೇ ಥರ ಕಲರು. ಇಲ್ಲಿ ನೋಡ್ತಾ ಇರೋದು ಏನು ಅದ್ಭುತವಾಗಿದೆ ಅಂತ, ಸಖತ್ತಾಗಿದೆ ದೇವಸ್ಥಾನ. ಮಾತ್ರ ಚೆಂಡುವನ್ನು ಯೂಸ್ ಮಾಡ್ತಾರೆ, ಅಂದರೆ ನಾವು ಚೆಂಡು ಹೂವು ಬರೀ ಬಾಗಿಲಿಗೆ ಹಾಕ್ತೀವಿ, ಇಲ್ಲಿ ಚೆಂಡು ಹೂವನೇ ದೇವ್ರಿಗೆ ಪೂಜೆ ಮಾಡುವಂಥದ್ದು. ಯಾಕಂದರೆ ಇಲ್ಲಿ ಈ ಪ್ರದೇಶದಲ್ಲಿ ಚೆಂಡು ಹೂವು ಬಿಟ್ಟರೆ ಬೇರೆ ಯಾವುದು ಬೆಳೆಯೋಕ್ಕೆ ಚಾನ್ಸೇ ಇಲ್ಲ. ಈ ಬಿಸಿಲು ಸಿಕ್ಕಾಪಡೆ ಬಿಸಿಲು, 40 ಡಿಗ್ರಿ ಬಿಸಿಲು ಇರುವಂಥದ್ದು. ಅದಕ್ಕೋಸ್ಕರ ಇಲ್ಲಿ ಜಾಸ್ತಿ ಚೆಂಡು ಹೂವನ್ನು ಯೂಸ್ ಮಾಡ್ತಾರೆ ದೇವ್ರಿಗೂ ಕೂಡ. ಯಾರ್ಯಾರು ಡೆಲ್ಲಿಗೆ ಬರ್ತಿರೋ ದಯವಿಟ್ಟು ಈಚೆ ಆಟೋ ಅವರು ಸುಮ್ಮನೆ ಬಂದು ತಲೆ ತಿಂತಾ ಇರ್ತಾರೆ, ಜಾಸ್ತಿ ರಿಯಾಕ್ಟ್ ಮಾಡೋಕೆ ಹೋಗ್ಬೇಡಿ. ರಿಯಾಕ್ಟ್ ಮಾಡಿದ್ರಿ ಅಂದರೆ ಪಕ್ಕ ಸಿಕ್ಕಾಕೊಂತೀರ. ಒಬ್ಬೊಬ್ಬರು ಸುಮ್ಮನೆ 100 ರೂಪಾಯಿ 200 ರೂಪಾಯಿ 1 ಕಿಲೋಮೀಟ್ರಿಗೆಲ್ಲ ಕೇಳ್ತಾರೆ. ಎಲೆಕ್ಟ್ರಿಕ್ ಗಾಡಿ ಬೆಸ್ಟು ಆಯಿತಾ, ತುಂಬ ಚೆನ್ನಾಗಿರುತ್ತೆ, ಅದರಲ್ಲೇ ಓಡಾಡಿ. ದೇವಸ್ಥಾನದ ಟೈಮಿಂಗ್ಸ್ ಬಂದುಬಿಟ್ಟು ನಿಮಗೆ ಬೆಳಗ್ಗೆ 4 ಗಂಟೆಯಿಂದ 1:30 ಇರುತ್ತೆ. ತಿರ್ಗಾ 1 ಗಂಟೆ ಬ್ರೇಕ್ ಆದಮೇಲೆ ಮತ್ತೆ ಈ ದೇವಸ್ಥಾನ 2:30 to 9:00 ತೆಗೆದಿರುತ್ತೆ, 9 ಗಂಟೆವರೆಗೂ ಓಪನ್ ಆಗೇ ಇರುತ್ತೆ. ಈ ದೇವಸ್ಥಾನ ಕಟ್ಟೋಕ್ಕೆ ಪ್ರಾರಂಭ ಮಾಡಿರೋದು 1933 ಪ್ರಾರಂಭ ಮಾಡಿರೋದು. 1933 ಸ್ಟಾರ್ಟ್ ಮಾಡಿ ಈ ದೇವಸ್ಥಾನನ ಮುಗಿಸಿರೋದು 1939. ಬ್ರಿಟಿಷ್ ಇರಬೇಕಾದ್ರೇ ಈ ದೇವಸ್ಥಾನವನ್ನು ಕಟ್ಟೋಕ್ಕೆ ಪ್ರಾರಂಭ ಮಾಡಿರೋಂಥದ್ದು. 1939 ಮುಗಿಸಿದ ತಕ್ಷಣವೇ ಗಾಂಧೀಜಿಯವ್ರ ಕೈಲೇ ಇದನ್ನು ಉದ್ಘಾಟನೆಯನ್ನು ಮಾಡ್ತಾರೆ. ಆವಾಗಿಂದ ಇವಾಗವರೆಗೂ ಈ ದೇವಸ್ಥಾನ ಇಡೀ ಪ್ರಪಂಚಕ್ಕೆ ಫೇಮಸ್ಸು. ಈಗ ಹೊರಗಡೆ ಬಿಡೋದಿಲ್ಲ, ಅದಕ್ಕೆ ಈಚೆಯಿಂದನೇ ಎಲ್ಲನೂ ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೀನಿ, ಈಚೆಯಿಂದನೇ ಹೇಳ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸ್ಬೇಕು. ಶಿವಾಜಿ ಸ್ಟೇಡಿಯಂ ಹತ್ರ ಇರುವಂತಹ ಮೆಟ್ರೋ ಸ್ಟೇಷನ್ ಇದು. ಇಲ್ಲಿ ಎಲ್ಲರೂ ವೀಸಾ ಮಾಡ್ಸೋಕ್ಕೆ ಬರ್ತಾರೆ. ಇಲ್ಲಿ ಪಂಜಾಬೀಸು ಜಾಸ್ತಿ, ಸೊ ಇಲ್ಲಿ ಎಲ್ಲರೂ ಕೂಡ ಕೆನಡಾಗೆ ಹೋಗೋದು ಜಾಸ್ತಿ. ಏನಕ್ಕೆ ಅಂತ ಗೊತ್ತಿಲ್ಲ, ನಾನು ಒಂದ್ಸತಿ ಕೆನಡಾಗೆ ಹೋಗಿ ನೋಡ್ಕೊಂಬರ್ತೀನಿ. ಯಾರಾದರೂ ಡೆಲ್ಲಿಗೆ ಬಂದು ವೀಸಾವನ್ನು ಮಾಡಿಸ್ಬೇಕು ಅಂದರೆ ಈ ಮೆಟ್ರೋ ಸ್ಟೇಷನ್ಗೆ ಬರಬೇಕು. ಈ ಮೆಟ್ರೋ ಸ್ಟೇಷನಲ್ಲಿ ಎಲ್ಲ ವೀಸಾವನ್ನು ಮಾಡ್ತಾರೆ, ಟ್ರಕ್ಕಿ, ಆಮೇಲೆ ತಿರ್ಗಾ ಮಲೇಷಿಯಾ, ಆಮೇಲೆ ತಿರ್ಗಾ ಪಾಸ್ಪೋರ್ಟ್ಗಳು, ಗ್ರೀಕು, US, ಚೈನಾ ಎಲ್ಲ ಪಾಸ್ಪೋರ್ಟ್ಗಳು ಇಲ್ಲೇ ಮಾಡೋವಂಥದ್ದು. ನೋಡಿ, ಎಲ್ಲರೂ ಇಲ್ಲಿ ಈ ಥರ ತಂದಿರ್ತಾರೆ ಪಾಸ್ಪೋರ್ಟ್ ವೀಸಾ ಎಲ್ಲನೂ ಇಲ್ಲೇ ಮಾಡಿಸೋದು. ಸ್ವಲ್ಪ ಹಿಂದೆ ತೋರಿಸಿದ್ದೆ, ಇಲ್ಲಿರುವಂತಹ ಮಂಗಳ ಮುಖ್ಯರು ಹೇಗೆ ಮಾತಾಡ್ತಾ ಇದ್ರು ಅಂತ, ಯಾಕೋ ತುಂಬ ಖುಷಿಯಾಯಿತು. ಎಲ್ಲರದ್ದು ದುಡ್ಡು ಕಿತ್ಕೊತಾರೆ, ಆದರೆ ನಮ್ಮದ ಸರಿಗೆ ಚೆನ್ನಾಗಿ ಮಾತಾಡಿದ್ರು. ಅವ್ರಿಗೋಸ್ಕರ ಏನೋ ಒಂದು ಕೊಡೋಣ, ಬಿಸಿ ಸಿಕ್ಕಾಬಿಡೆ ಬಿಸಿ, ಅವರ ರಿಯಾಕ್ಷನ್ ಹೇಗಿರುತ್ತೆ ಅಂತ ನೋಡೋಣ. Thank you. Vlog, YouTuber. Thank you so much. Be okay. The best.
आपने मुझे नहीं दी है ना ले तू खा ले लेट आई विल गिव शेयर मत बनाओ वीडियोस मत बनाओ